Arrifai Durvesh Trust of India. ಈ ಕಮಿಟಿ 1984ರಲ್ಲಿ ಪ್ರಾರಂಭಿಸಿದ್ದಾರೆ. ಇವತ್ತುವರೆಗೂ ನಾನು ಪೀಸ್ ಕಮಿಟಿ ಅಧ್ಯಕ್ಷನಾಗಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕೋಲಾರದಲ್ಲಿ. ಆ ಪೀಸ್ ಕಮಿಟಿಯ ಹಿಂದೆ ದಿವಂಗತ ಶ್ರೀಕೃಷ್ಣ ಸಾಹೇಬ್ ಅಧ್ಯಕ್ಷರಾಗಿ, ಅವರ ಆರೋಗ್ಯ ಹದಗೆಟ್ಟಿದ ನಂತರ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಅಲ್ಲಿಂದ ಅದಕ್ಕೆ ಮುಂಚೆಯೂ ಸಹ ಏನು 1990 ಅಕ್ಟೋಬರ್ 2ನೇ ತಾರೀಕಿಂದ ಕೋಲಾರದಲ್ಲಿ ಅಶಾಂತ ವಾತಾವರಣ ಏನು ಉಂಟಾಗಿತ್ತು, ಆವತ್ತಿನ ಸಂದರ್ಭ ಇಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಅವತ್ತು ಶಾಂತಿ ಸಂವಾದ ಸಮಿತಿಯನ್ನು ಪ್ರಾರಂಭ ಆಯಿತು ಕೋಲಾರದಲ್ಲಿ. ಆವತ್ತು ಸಹ ಇದೇ ಶಾಂತಿ ನಗರಿಗೆ ನಾನು ಬಂದು ಇಲ್ಲಿ ಬಾಬು ಟ್ವಿಸ್ಟಿಂಗ್ ಫ್ಯಾಕ್ಟ್ರಿಯಲ್ಲಿ ಬಂದು ಒಂದು ಶಾಂತಿ ಸ್ಥಾಪನೆಗೆ ಕರ್ಫ್ಯೂ ಇದ್ದಾಗೂ ಸಹ ನಾನು ಆವತ್ತು ಬಂದು ಇಲ್ಲಿ ಒಂದು ಸಭೆಯನ್ನು ಮಾಡಿ ಶಾಂತಿ ಸ್ಥಾಪನೆಗೆ ನಮ್ಮ ಇಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಏನಿದೆ, ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಈ ಶಾಂತಿ ಕದಡೋದಕ್ಕೆ ಯಾರೆಲ್ಲ ಪಿತೂರಿ ಮಾಡ್ತಾ ಇದ್ರು ಆ ಪಿತೂರಿ ವಿರುದ್ಧ ಆ ವಿದ್ಯಾರ್ಥಿಗಳಲ್ಲಿ ಒಂದು ಶಾಂತಿ ಸ್ಥಾಪನೆಗೆ ನಾನು ಸಭೆಗಳನ್ನು ನಡೆಸಿ ಅವತ್ತು ಗಲಾಟೆಗಳು ಆಗದೆ ಇರೋದಕ್ಕೆ ತಡೆಯುವಂಥ ಪ್ರಯತ್ನ ಮಾಡಿದೆ. ಇವತ್ತು 2ನೇ ಬಾರಿಗೆ ಇಲ್ಲಿ ಈ ಸಮಿತಿಯ ದರ್ವೇಶ್ ರಫೈ ಸಮಿತಿಯ ಎಂ ಮೂಲ ಸಂಸ್ಥಾಪಕರಿದ್ದಾರೆ, ಅವರ ಇವತ್ತು 100 ವರ್ಷಗಳ ಜನ್ಮದಿನ. ನಾನು ಶಾಂತಿ ಸೌಹಾರ್ದ ಸಮಿತಿಯ ವತಿಯಿಂದ ಅವರಿಗೆ ನಾನು ಆ ಒಂದು ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಅವರ ಆಶೀರ್ವಾದವು ಈ ಒಂದು ದರ್ವೇಶ್ ಕಮಿಟಿಗೆ ಎಲ್ರಿಗೂ ಅವರ ಹಿರಿಯರ ಆಶೀರ್ವಾದ ಇರಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ನಾನು ಆಶಿಸ್ತೇನೆ. ಹಾಗೆ ಸ್ನೇಹಿತರೆ, ಇವತ್ತು ದರ್ವೇಶ್ ಅನ್ನೋ ಒಂದು ಗ್ರೂಪ್ ಇದು 1A ಕ್ಯಾಟಗರಿಯಲ್ಲಿ ಬರೋದ್ರಿಂದ ಇವತ್ತು ಹಿಂದೆ ಇದ್ದಂಥ ಸರ್ಕಾರಗಳಿಗೆ ನಾವು ಹೋಲಿಕೆ ಮಾಡಿದಾಗ, ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಹೋಲಿಕೆ ಮಾಡಿದಾಗ, ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ನಡೆಸೋದಕ್ಕೆ ಬಂದಿದೆ, ಆ ಆಳ್ವಿಕೆ ನಡೆಸೋದಕ್ಕೆ ಶಕ್ತಿ ಕರ್ನಾಟಕದ ದಲಿತರು ಮತ್ತು ಮುಸಲ್ಮಾನರು ಕೈ ಜೋಡಿಸಿದ್ರಿಂದ ಇವತ್ತು ಶಕ್ತಿ ಪವರ್ಫುಲ್ ಆಗಿ ಬಂದಿದೆ. ಪವರ್ ಶಕ್ತಿಯನ್ನು ನಾವು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಏನು ಪೀಸ್ ಕಮಿಟಿಯ ಸದಸ್ಯರಾದಂಥ ಹಿರಿಯ ಸದಸ್ಯರಾದಂಥ ಇಮ್ರಾನ್ ಅವರು ಹೇಳ್ತಾ ಇದ್ರು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ. ನಾವು ಶೈಕ್ಷಣಿಕವಾಗಿಯೂ ಅಭಿವೃದ್ಧಿ ಹೊಂದಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಸಾಮಾಜಿಕವಾಗಿಯೂ ಸಹ ನಾವು ಅಭಿವೃದ್ಧಿ ಹೊಂದಲಿಕ್ಕಾಗಿ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬರ್ತಾ ಇದೆ ಆ ಸೌಲಭ್ಯಗಳನ್ನು ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಲೇಬೇಕಾಗ್ತದೆ. ಮಾಡೋದಕ್ಕೆ ಏನು ಇವತ್ತು ನಾವು ಇಲ್ಲಿನ ಸಂಸ್ಥಾಪಕ ಅಧ್ಯಕ್ಷರು ಸರ್ಟಿಫಿಕೇಟ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ಟಿಫಿಕೇಟ್ಸು ಒಂದು ಸರ್ಟಿಫಿಕೇಟ್ ಆಗೇ ಉಳಿಬಾರ್ದು, ಒಂದು ಕಾಗದ ರೀತಿಯಲ್ಲಿ ತನ್ನ ಭಾವನೆ ಮಾಡಬಾರ್ದು. ಈ ಸಂಸ್ಥೆಯ ಜವಾಬ್ದಾರಿ ಬಹಳ ಬಹಳ ಇದೆ ಅಂತಂದು ಇವತ್ತು ಯಾರ್ಯಾರು ಸರ್ಟಿಫಿಕೇಟ್ ತಗೊಂಡಿದ್ದೀರೋ ಇವತ್ತಿಂದ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಸಾಮಾಜಿಕವಾಗಿ ಹಿರಿಯರ ಆಶೀರ್ವಾದ ಪಡೆದಿದ್ದೀರಿ, ಆ ಹಿರಿಯರ ಆಶೀರ್ವಾದದಿಂದ ಇವತ್ತು ಸಮಾಜದ ಸೇವೆಗೆ ನೀವು ನಿಮ್ಮ ಜೀವನದ ಒಂದು ಅರ್ಧ ಭಾಗವನ್ನು ಮುಡುಪಾಗಿಡಬೇಕು ಅಂತ ನಾನು ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಏನು ಸರ್ಕಾರದಲ್ಲಿ ಇವತ್ತು ನಸೀರಮ್ಮ ಸಾಹೇಬರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ವರ್ಕ್ ಮಾಡಿ ಇವತ್ತು ಸರ್ಕಾರದ ವಿಧಾನಸೌಧದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದು ಅಲ್ಲಿ ಕೂತಿದ್ದಾರೆ. ಅವರ ಹತ್ರ ನಾವು ಕೋಲಾರನ್ನು ವಿಶೇಷವಾಗಿ ಅವರು ಪರಿಗಣಿಸಿರುವಂತಹ ಸಂದರ್ಭದಲ್ಲಿ ದರ್ವೇಶ್ ಕಮಿಟಿನೇ ಅಲ್ಲ, ಇಡೀ ಮುಸ್ಲಿಂ ಕಮಿಟಿ ಆಗ್ಬೋದು, ತಳ ಸಮುದಾಯಗಳಾದಂತಹ ದಲಿತ ಸಮುದಾಯ ಆಗ್ಬೋದು, ಇತರೆ ಜನಾಂಗದಲ್ಲಿರುವಂತಹ ಒಬಿಸಿ ಕಮಿಟಿಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಕೆಳವರ್ಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರ್ಯಾರು ವೀಕರ್ ಸೆಕ್ಷನ್ ಇದೆ ಅವನ್ನೆಲ್ಲ ಅಭಿವೃದ್ಧಿ ಪಡಿಸಲಿಕ್ಕಾಗಿ ದರ್ವೇಶ್ ಕಮಿಟಿ ಏನಿವತ್ತು ಇದ್ದೀರಿ, ಇವರೆಲ್ಲ ಶ್ರಮಿಸಬೇಕು. ನಿಮ್ಮ ಈ ಶ್ರಮದ ಒಟ್ಟಿಗೆ ನಾವು ಶಾಂತಿ ಸವಾರ ಸಮಿತಿ ಕೋಲಾರ ಜಿಲ್ಲೆ ಏನು ಇದೆ ಅದನ್ನು ನಾವೆಲ್ಲ ಇಡೀ ಕಮಿಟಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಕೆ ಎ ನಿಸಾರ್ ಅಹಮದ್ ಸಾಹೇಬರು ಗೌರವಾಧ್ಯಕ್ಷರಿದ್ದಾರೆ ನಮ್ಮ ಶಾಂತಿ ಸವಾರ ಸಮಿತಿಯಲ್ಲಿ, ಅವರು ಮತ್ತು ಹಿಂದೆ ಇದ್ದಂಥ ಶ್ರೀಕೃಷ್ಣ ಸಾಹೇಬರು ಇಬ್ಬರು ಮಾತಾಡಿ ಆ ಒಂದು ಜವಾಬ್ದಾರಿಯನ್ನು ಪಂಡಿತ್ ಮುನಿಯಪ್ಪ ಆದಂಥ ನೀವು ಇದನ್ನು ಬಹಳ ಅರ್ಥವತ್ತಾಗಿ ನಡೆಸ್ಕೊಂಡು ಹೋಗ್ತೀರಿ ಅಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು
ನಾನು ಶಾಂತಿಯುತಿಯಿಂದ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹೇರುಪೇರಿಲ್ಲದೆ ಪ್ರಾಮಾಣಿಕವಾಗಿ ನಡೆಸ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗುರುಜಿ ಆಶೀರ್ವಾದ ಎಷ್ಟು ವರ್ಷದಿಂದ ಪಡೀತಾರೆ ನೀವು? ಇದೇ ಮೊದಲು ಆಶೀರ್ವಾದ. ನಾನು ಒಟ್ಟಾರೆ ಒಂದು ಭಾವುಕನಾಗಿದ್ದೀನಿ ಇವತ್ತು, ಭಾವುಕನಾಗಿದ್ದೀನಿ.